ನಮಸ್ಕಾರ ಕರ್ನಾಟಕ ಜನತೆಗೆ, ಅಣ್ಣ ತಮ್ಮದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಎಲ್ಲರಿಗೂ ನಮಸ್ಕಾರ. ನಾನು ರಂಗಪ್ಪ, ಮೈಸೂರು ಒಂಟಿಕೊಪ್ಪಲಿಂದ ಇಲ್ಲಿ ಬಂದು ಕ್ಯಾಲಿಫೋರ್ನಿಯಾದಲ್ಲಿದ್ದೀನಿ ಸುಮಾರು ವರ್ಷದಿಂದ. ಇನ್ನು ಕೆಲವೇ ದಿನಗಳಲ್ಲಿ ನೀವೆಲ್ಲ ಎಲೆಕ್ಷನ್ಗೆ ಹೋಗ್ತಾ ಇದ್ದೀರಾ, ವೋಟ್ ಮಾಡೋಕೆ ಹೋಗ್ತಾ ಇದ್ದೀರಾ. ನೋಡಿ, ಇವತ್ತು ಟಿ ವಿ ನೋಡ್ತಾ ಇದ್ದಂಗ ನಮ್ಮ ಮಾನ್ಯ ಮಹಾಪ್ರಭು ದೇವೇಗೌಡರವರು ಆಂಧ್ರಕ್ಕೆ ಹೋಗಿದ್ದಾರೆ. ಹೋಗ್ಬಿಟ್ಟು ಚಂದ್ರಬಾಬು ನಾಯ್ಡು ಹೇಳ್ತಾ ಇದ್ದಾರೆ, ಅಪ್ಪ ನೀನೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಡು, ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಯಾಕೆ ಸ್ವಾಮಿ ಇವ್ರಿಗೆ ಚಂದ್ರಬಾಬು ನಾಯ್ಡು ಸಾವಿರಾರು ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ತಗೊಂಬಿಟ್ಟು ಎಲ್ಲ ಕಾಂಟ್ರಾಕ್ಟರ್ಸ್ ಕೊಡ್ಬಿಟ್ಟು ಒಂದು ಪೈಸಾ ಅಕೌಂಟ್ ಕೊಟ್ಟಿಲ್ಲ. ಅದಕ್ಕೆ ಮೋದಿಜಿ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ, ಇನ್ನೂ ಬೇಕು ದುಡ್ಡು ಕೇಳೋದು ಕೇಳ್ತಾ ಇದ್ದಾರೆ. ಈಗ ಗೊತ್ತಾಯ್ತಾ, ಅವನು ಫಾರೂಕ್ ಅಬ್ದುಲ್ಲಾ ಕೂಗಾಡ್ತಾ ಇದ್ದಾನೆ, ಏನಾರ ಕಾಶ್ಮೀರ ತಂಟೆ ಬಂದರೆ ಬ್ಲಡ್ ಬಾತ್ ಮಾಡ್ತೀನಿ ಅಂತ. ನಮ್ಮ ಮಹಾಪ್ರಭುಗಳು ಒಂದು ಮಾತಿಲ್ಲ. ಅಲ್ಲಿ ಮಮತಾ ಬೇಗಂ ಏನು ಮಾಡ್ತಾ ಇದ್ದಾಳೆ ಗೊತ್ತಾ, ಅವಳು ವರ್ಕರ್ಸ್ಗಳಿಗೆ ಪೊಲೀಸ್ ಯೂನಿಫಾರ್ಮ್ ಹಾಕ್ಬಿಟ್ಟು ಜನಗಳಿಗೆ ಓಡಿಸ್ತಾ ಇದ್ದಾಳೆ, ಮೋದಿನ ಬೈಕ್ ಹೋಗ್ತಾ ಇದ್ದಾಳೆ, ಸಿಕ್ಕಾಕ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಬಿಡ್ತಾ ಇಲ್ಲ ಅವಳ ಒಳಗಡೆ. ಇಲ್ಲಿಗಲ್ ಬಾಂಗ್ಲಾದೇಶದ 2 ಕೋಟಿ ಜನ ಸೇರಿಸ್ಕೊಂಡ್ಬಿಟ್ಟಿದ್ದಾಳೆ ಓಟಾಗಕ್ಕೆ. ಇಂಥವ್ರ ಜೊತೆ ನಮ್ಮ JDS ಮಹಾ ಪ್ರಭುಗಳು ಅವ್ರ ಜೊತೆ ನಿಂತ್ಕೋತಾ ಇದ್ದಾರೆ. ನೋಡಿ, ಎಲ್ಲ ಸೀನಿಯರ್ಸ್, ಅದ್ವಾನಿಗಳು ರಿಟೈರ್ಡ್ ಆದರು, ಸುಷ್ಮಾ ಸ್ವರಾಜ್ ರಿಟೈರ್ಡ್ ಆಯಿತು, ಮುರಳಿ ಮನೋಜ್ ಜೋಶಿ ರಿಟೈರ್ಡು, ಮಹಾಜನ್ ರಿಟೈರು, ಎಲ್ಲ 86 ರಿಟೈರ್ಡ್ ಆಗ್ತಾವ್ರೆ. ನಮ್ಮ ಗೌಡರು 100 ತನಕ ಹೋಗ್ಬೇಕು ಅಂತ ಸೆಂಚುರಿ ಹುಡುಗಿ ನೋಡ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಬೇರೆಯವ್ರ ಮಕ್ಕಳು ಬರಬಾರ್ದಾ, ಮೊಮ್ಮಕ್ಕಳು ಬರಬಾರ್ದಾ? ನಿಮ್ಮ ಸ್ವಂತ ನಿಮ್ಮ ಮಕ್ಕಳೇ ಆಗಬೇಕು, ನಿಮ್ಮ ಮೊಮ್ಮಕ್ಕಳೇ ಆಗಬೇಕು, ನಿಮ್ಮ ಸೊಸೆರೇ ಆಗಬೇಕು, ನಿಮ್ಮ ಸಂಸಾರ ಆಗಬೇಕು, ಇದೆಲ್ಲ ನಡೆಯಕ್ಕಿಲ್ಲ. ಈಗಿನ ಮಕ್ಕಳು ತುಂಬ ಸ್ಮಾರ್ಟು, ಕನ್ನಡದವರು, ಅವ್ರ ತಾಕತ್ತಿದೆ, ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಯೋಗ್ಯತೆ ಇದೆ. ಆದ್ದರಿಂದ ಸರಿಯಾಗಿ ವೋಟ್ ಮಾಡಿ ದಯವಿಟ್ಟು. ಎಲ್ಲರೂ ಕೂಡ ನರೇಂದ್ರ ಭಾಯ್ ಮೋದಿಗೆ ವೋಟ್ ಹಾಕಿ BJP ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ಜಯ ಕರ್ನಾಟಕ, ಜಯ ಭಾರತ್, ಬೋಲೋ ಭಾರತ್ ಮಾತಾ ಕೀ ಜಯ್. ಹಿಂದ್.